ನಾನು 19ನೇ ವಯಸ್ಸಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದು ನನ್ನ ಜೀವನದಲ್ಲಿ ಸೋತೇ ಇಲ್ಲ. ನಾನು ಮೊನ್ನೆ 2018 ಬಿಟ್ಟರೆ ನನ್ನ ಜೀವನದಲ್ಲಿ ನಾನು ಸೋಲೇ ಇಲ್ಲ. ಅದು ಸೋತಿದ್ದು ನನ್ನ ಭವಿಷ್ಯದ ಮೆಟ್ಟಲದು. ಆ ಸೋಲ್ಬೇಕಾದ್ರೆ ಆ ಸೋತಂಥ ಸಂದರ್ಭದಲ್ಲಿ ಆ 5 ವರ್ಷಗಳು ಯಾರು ನಮ್ಮ ಜೊತೆ ಇರ್ತಾರೆ, ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅನ್ನೋದಕ್ಕೆ ಅದೊಂದು ಅಗ್ನಿ ಪರೀಕ್ಷೆ. ನಮ್ಮವರೇನೆ ಸೋಲ್ಸೋದು, ಬೇರೆಯವರಲ್ಲ, ನಮ್ಮ ಪಾರ್ಟಿಯವರೇ ಸೋಲಿಸ್ತಾರೆ, ಬುದ್ಧಿ ಕಲೀಲಿ ಅಂತ. ಇನ್ನು ನನ್ನ ಜೀವನದಲ್ಲಿ ನಾನು ಸೋಲಲ್ಲ, ಯಾಕೆಂದರೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅನ್ನೋದು ನನಗೆ ಆಲ್ರೆಡಿ ಗೊತ್ತಾಗೈತೆ. ಕೆಟ್ಟವರೆಲ್ಲ ಹೋದರೂ ಒಳ್ಳೆಯವರು ಉಳ್ಕೊಂಡವ್ರೆ. ಒಂದೇ ಒಂದು ಹಳ್ಳಿನಲ್ಲಿ ನಾನು ಬಿಟ್ಟು ಹೋಗಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಮೇಲೆ ಗ್ರಾಮಗಳಲ್ಲಿ ಸಾಮೂಹಿಕವಾಗಿ ಅಂದರೆ ಪಕ್ಷಾತೀತವಾಗಿ ಇಡೀ ಊರೂರಿನೇ ವರ್ತೂರ್ ಪ್ರಕಾಶ್ ಮೇಲೂ ಆಸೆ, ನರೇಂದ್ರ ಮೋದಿ ಅವ್ರ ಮೇಲೆ ವಿಪರೀತ ಆಸೆ, ವಲಸೆ ಬರ್ತಾವ್ರೆ, ಅದರಲ್ಲೂ ಹೆಚ್ಚಾಗಿ JDS ಪಕ್ಷದವ್ರು.